ಮೈಸೂರು ಕಡೆಗೆ ಪ್ರಾರಂಭ ಆಗಿದೆ. ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ರಾಜೀನಾಮೆ ಕೊಡದೆ ಹೋದ್ರೆ ಸಿದ್ದರಾಮಯ್ಯನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಈ ಬಾರ್ಕೋಲ್ನ ಚಾಟಿ ಏಟನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಸಿದ್ದರಾಮಯ್ಯನ ಸರ್ಕಾರ ಕೊಚ್ಚೋಗೋದು ನಿಶ್ಚಿತ. ಬಾರ್ಕೋಲ್ ಅನ್ನು ತಗೊಂಡು ಬೀದಿಗಿಳಿದಿದ್ದಾರೆ. ಈ ಹೊಡೆಯೋ ಚಾಟಿ ಏಟು ಸಿದ್ದರಾಮಯ್ಯನಿಗೆ ಜೋರಾಗಿ ಬೀಳುತ್ತದೆ. ಎಸ್ಪಿ ಶಕ್ರಿ, ಬಿಜೆಪಿ ಹಾಗೂ JDS 5ನೇ ದಿನದ ಪಾದಯಾತ್ರೆ ಮೈಸೂರು ಚಲೋ. ಈಗಾಗಲೇ ನಮ್ಮ ಜೊತೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಏನು ರೈತ ಸಂಘದ ರೈತ ಮೋರ್ಚಾ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ AS ನಡಳ್ಳಿ ಅವರಿದ್ದಾರೆ. ಸರ್ ನಮಸ್ತೆ. ರಾಜ್ಯಾಧ್ಯಕ್ಷರೇ, ಓಕೆ ಸರ್ ನಮಸ್ತೆ. ಈ ಒಂದು ಪಾದಯಾತ್ರೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ. ವಿಶೇಷವಾಗಿ ಈ ಒಂದು ಬಾರಿಕೋಲನ್ನು ಇಟ್ಕೊಂಡು ಒಂದು ಚಾಟಿ ಇಟ್ಕೊಂಡು ಹೋಗಿ ಹೊರಡ್ತಿದ್ರ, ಇದು ಏನಿದ್ರ ಸಂದೇಶ? ಇದು ಏನ್ ಸಂದೇಶ ಅಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಮುಖ್ಯಮಂತ್ರಿಗೆ, ಭ್ರಷ್ಟ ಸಚಿವರುಗಳಿಗೆ ಕರ್ನಾಟಕ ರಾಜ್ಯದ ರೈತನ ಕೊಡ್ತಕ್ಕಂತ ಒಂದು ಎಚ್ಚರಿಕೆ ಚಾಟಿ ಏಟು. ರೈತ ಇವತ್ತು ಎಚ್ಚೆತ್ತುಕೊಂಡಿದ್ದಾನೆ. ನನ್ನ ಬಾರ್ಕೋಲನ್ನು ಹೊರಗೆ ತೆಗೆದು ಮಂಡ್ಯದ ಮಣ್ಣಿನಿಂದ ರೈತನ ನಡಿಗೆ ಮೈಸೂರು ಕಡೆಗೆ ಪ್ರಾರಂಭ ಆಗಿದೆ. ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ರಾಜೀನಾಮೆ ಕೊಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ ಲಕ್ಷಾಂತರ ಜನ ರೈತರು ಸಿದ್ದರಾಮಯ್ಯನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಈ ಬಾರ್ಕೋಲ್ನ ಚಾಟಿ ಏಟನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಸಂಕೇತ ಇವತ್ತು. ನಂಬಿಕೆ ಇದೆ ಸರ್ ತಮಗೆ, ಏನು ತಾವು ಪಾದಯಾತ್ರೆ ಮುಗಿಸೋದ್ರೊಳಗೆ ಅಥವಾ ಪಾದಯಾತ್ರೆ ಏನು ಮೈಸೂರು ತಲುಪಿದ ಮೇಲೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾರೆ ಅನ್ನುವಂಥದ್ದು? ನೋಡಿ, ರಾಜ್ಯದಲ್ಲಿ ಒಂದ್ ಕಡೆ ಪ್ರವಾಹ ಇದೆ, ಬಹಳ ದೊಡ್ಡ ಪ್ರವಾಹ. ಇನ್ನೊಂದು ಕಡೆ ನಮ್ಮ ಭಾಜಪದ ರೈತ ಮೋರ್ಚಾ ಮತ್ತು ಎಲ್ಲ ಮುಖಂಡರುಗಳು, ರೈತ ಮೋರ್ಚಾ ಆದಿಯಾಗಿ ನಮ್ಮೆಲ್ಲ ಭಾಜಪದ ಲಕ್ಷಾಂತರ ಜನ ಕಾರ್ಯಕರ್ತರ ಒಂದು ಪ್ರವಾಹ ಮೈಸೂರು ಕಡೆಗೆ ಹೋಗ್ತಾ ಇದೆ. ಈ ಎರಡೂ ಪ್ರವಾಹದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಕೊಚ್ಚೋಗೋದು ನಿಶ್ಚಿತ. ಈಗ ನೋಡಿ, ಇದಕ್ಕೆ ಉದಾಹರಣೆ ಏನು ಅಂದ್ರೆ, ಸಿದ್ದರಾಮಯ್ಯನವರು ನಿನ್ನೆಯಿಂದ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ಬೆಂಗಳೂರಿನಲ್ಲಿ ಲಾಯರ್ಗಳ ಜೊತೆ ಮಾತಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೊರಗಡೆ ಬರ್ತಾ ಇಲ್ಲ ಮನೆ ಬಿಟ್ಟು. ಯಾವುದೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಗಳನ್ನು ರದ್ದು ಮಾಡಿದ್ದಾರೆ. ಕಾರಣ ಏನು ಅಂದ್ರೆ, ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋದಕ್ಕೆ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ವಕೀಲರ ಕರೆಸಿ ಸಮಾಲೋಚನೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೊರಟಿರ್ತಕ್ಕಂಥದ್ದು. ಇದು ಇಡೀ ಕನ್ನಡ ನಾಡಿನ ಜನ ತಲೆ ತಗ್ಸುವಂಥದ್ದು. ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ರಾಜ್ಯದಲ್ಲಿ ಮತ್ತೆ ಜನಪರ BJP ಆಡಳಿತ ಬರಬೇಕು ಅನ್ನುವಂಥ ಸಂಕಲ್ಪದ ನಡಿಗೆ ಇವತ್ತು ಪ್ರಾರಂಭ ಆಗಿದೆ 5ನೇ ದಿನ. ಮತ್ತೆ ಮೂಡಾದಿಂದ ನಿವೇಶನ ಕಳ್ಕೊಂಡವರಿಗೆ ಏನು BJP ಸರ್ಕಾರದಲ್ಲೇ ಏನು ಆಗಿನ ಮೂಡಾ ಅಧ್ಯಕ್ಷರೇ, BJP ಅಧ್ಯಕ್ಷರೇ ಏನು ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದಕ್ಕೂ ಸಿದ್ದರಾಮಯ್ಯನವರಿಗೂ ಏನು ಸಂಬಂಧ? ಮತ್ತೊಂದು, ಹೆಚ್ಚಾಗಿ BJP ಹಾಗೂ JDS-ನವರೇ ಏನು ಈ ಒಂದು ಮೂಡಾದಲ್ಲಿ ಅಧ್ಯಕ್ಷರಾಗಿರುವಂಥದ್ದು, BJP ಅಧಿಕಾರದ ಸಂದರ್ಭದಲ್ಲಿ ಕೇಳದ ಮಾತನ್ನು ಅಥವಾ ಏನು ಮಾಡದ ಪ್ರಶ್ನೆಯನ್ನು ಈಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು? ನೋಡಿ, ಮೂಡಾದಲ್ಲಿ ಕಾನೂನು ಬಾಹಿರವಾಗಿ ಯಾವುದೇ ಸಂದರ್ಭದಲ್ಲಿ ಸೈಟ್ಗಳನ್ನು ಕೊಟ್ಟಿದ್ರು ಕೂಡ ಅವೆಲ್ಲ ಕೂಡಲೇ ಹಿಂಪಡಿಬೇಕು. ಯಾರು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಅವ್ರು ಯಾವುದೇ ಪಕ್ಷದವರಾಗಿರಲಿ, ಅವರೆಲ್ಲರ ಮೇಲೆ ಕ್ರಮ ಆಗಬೇಕು ಅಂತೇಳಿ BJP ಆಗ್ರಹ ಮಾಡ್ತದೆ. ಸರ್, ಇಷ್ಟೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇನ್ನೂ ಒಂದು ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಈ ಒಂದು ಪಾದಯಾತ್ರೆ ಬಗ್ಗೆ ಹೆಚ್ಚಿನದಾಗಿ ತಲೆ ಕಟ್ಸ್ಕೊಂಡು ನಿಂತಿಲ್ಲ. ಯಾಕೆಂದ್ರೆ ಸ್ಟೇಟ್ಮೆಂಟ್ಗಳು ಯಾವ ಥರ ಬರ್ತಾ ಇದೆ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು ಬೀಳ್ಸೋಕ್ಕಾಗಲ್ಲ, ನಮ್ಮದು ಸ್ಥಿರ ಸರ್ಕಾರ ಅನ್ನುವಂಥದ್ದು. ಏನು ಹೇಳ್ತಾರೆ ಸರ್? ಅದಕ್ಕೆ ಇವತ್ತು ಮಂಡ್ಯದಲ್ಲಿ ಲಕ್ಷಾಂತರ ಜನ ರೈತರು ಬಾರ್ಕೋಲನ್ನು ತಗೊಂಡು ಬೀದಿಗಿಳಿದಿದ್ದಾರೆ. ಈ ಬಾರ್ಕೋಲ್ ಸೌಂಡ್ ಮಾಡಲ್ಲ, ಈ ಹೊಡೆಯೋ ಚಾಟಿ ಏಟು ಸಿದ್ದರಾಮಯ್ಯನಿಗೆ ಜೋರಾಗಿ ಬೀಳುತ್ತದೆ ಅನ್ನೋದನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ. ಕೊನೆಯದಾಗಿ ಎಲ್ಲ ರೈತರಿಗೆ ಹಾಗೇನೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಾಗೇನೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ಏನು ಸಂದೇಶ ನೀಡೋಕೆ ಬಯಸ್ತಾರೆ ಸರ್? ಇಲ್ಲಿ ಭಾಗವಹಿಸಿರ್ತಕ್ಕಂಥ ಲಕ್ಷಾಂತರ ಜನ ಕಾರ್ಯಕರ್ತರು ಕನ್ನಡ ನಾಡನ್ನು ಸಮೃದ್ಧವಾಗಿ ಕಟ್ಟಬೇಕು, ದೇಶವನ್ನು ಸಮೃದ್ಧವಾಗಿ ಕಟ್ಟಬೇಕು, ನರೇಂದ್ರ ಮೋದಿಯ ನಾಯಕತ್ವವನ್ನು ಬಲಪಡಿಸಬೇಕು, ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಭವಿಷ್ಯದಲ್ಲಿ ಕನ್ನಡ ನಾಡಿನ ಅಭಿವೃದ್ಧಿಗೆ ಸಂಕಲ್ಪ ತೊಟ್ಟು ಇವತ್ತು ಪಾದಯಾತ್ರೆ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ. ಎಸ್ ವೀಕ್ಷಕರೇ, ಇದಿಷ್ಟು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ AS ನಡಹಳ್ಳಿ ಅವರ ಮಾತು. ಯಾವುದೇ ಕಾರಣಕ್ಕೂ ಈ ಒಂದು ಏನು ನನ್ನ ಕೈಯಲ್ಲಿ ಹಿಡಿದಿರುವಂತಹ ಬಾರಿಕೋಲಿಂದ ಅಥವಾ ಏನು ಚಾಟಿಯಿಂದ ನಾನು ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಂದೇಶವನ್ನು ನೀಡೋಕೆ ಬಯಸ್ತೇನೆ.
ಯಾವುದೇ ಕಾರಣಕ್ಕೂ ಈ ಒಂದು ರಾಜ್ಯ ಸರ್ಕಾರ ಪತನವಾಗುವವರೆಗೂ ನಮ್ಮ ಹೋರಾಟ ಬಿಡಲ್ಲ ಅನ್ನುವಂಥ ಮಾತನ್ನು ಅವರು ಆಡಿದರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ಮಂಡ್ಯ.